ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಇಂದು ಆಗಲೇ ಮತ್ತೊಂದು ವಾರ ಪ್ರಾರಂಭ ಆಯಿತು. ವಾರ ವಾರವೂ ಕೂಡ ಈ ಒಂದು ವಾರ ಭವಿಷ್ಯವನ್ನು ಕೇಳೋದಕ್ಕೆ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರ. ಮೊನ್ನೆ ಯಾವುದೋ ಒಂದು ವಾರದಲ್ಲಿ ಸ್ವಲ್ಪ ವಿಳಂಬ ಆಯಿತು, ಸಾಕಷ್ಟು ಕರೆಗಳು ಬಂತು, ಅಮ್ಮ ಯಾಕೆ ಈ ವಾರದಲ್ಲಿ ನೀವಿನ್ನೂ ವಾರ ಭವಿಷ್ಯ ಹೇಳಿಲ್ಲ ಅಂತ ಹೇಳಿ. ಅಂದರೆ ನಮ್ಮ ವೀಕ್ಷಕರು ಅಷ್ಟೊಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಈ ಆಗುಹೋಗುಗಳು, ಈ ವಾರದಲ್ಲಿ ಏನೆಲ್ಲ ವ್ಯವಹಾರಗಳು ನಡೀಬಹುದು, ಶುಭ ಅಶುಭ ಫಲಗಳಿರಬಹುದು, ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿಕೊಳ್ಳೋಣ. ಅಕಸ್ಮಾತ್ ಸಮಸ್ಯೆ ಇದೆ ಅಂತ ಗೊತ್ತಾದದ್ದೇ ಆದರೆ ಅದಕ್ಕೆ ಬೇಕಾಗುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋಣ. ಹಾಗಾಗಿ ಈ ವಾರ ಭವಿಷ್ಯವನ್ನು ಈ ದಿವಸದಲ್ಲಿ ನಾವು ಇದೇ ಸೋಮವಾರದಿಂದ ಭಾನುವಾರದವರೆಗೆ, ಅಂದರೆ ಈ 8ನೇ ತಾರೀಕಿನಿಂದ ನಾವು ಈ 7 ದಿವಸಗಳ ಕಾಲ ಬರುವಂತಹ ಒಂದು ಶುಭಾಶುಭ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಪ್ರಾರಂಭದಲ್ಲಿ ಸ್ವಲ್ಪ ಅಡಚಣೆಯಿಂದ ಪ್ರಾರಂಭ ಆಗುವಂತೆ ಇದೆ. ಅದಕ್ಕಾಗಿ ಹೆದರಬೇಕಾಗಿಲ್ಲ, ಕೇವಲ 1-2 ದಿವಸ ಮಾತ್ರ. ಆದರೆ ವಾರದಲ್ಲಿ ಇನ್ನು ಬಾಕಿ ಎಲ್ಲ ದಿವಸವೂ ಕೂಡ ಅತ್ಯಂತ ಉತ್ತಮವಾದಂತಹ ಫಲಗಳೆಲ್ಲ ನೀವು ನೋಡುವಂತಹ ಯೋಗ ಈ ವಾರದಲ್ಲಿ ಇದೆ. ನೀವು ವ್ಯಾಪಾರ ವ್ಯವಹಾರಾರ್ಥವಾಗಿ ಪ್ರಯಾಣವನ್ನು ಕೂಡ ಮಾಡುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ನಿಮ್ಮ ಕಚೇರಿಗಳಿಗೆ ಬೇಕಾಗುವಂತಹ ಪೀಠೋಪಕರಣಗಳಿರಬಹುದು ಅಥವಾ ವಿದ್ಯುತ್ ಉಪಕರಣಗಳಿರಬಹುದು, ಇದನ್ನು ಕೂಡ ನೀವು ಒಂದು ಖರೀದಿ ಮಾಡುವಂತಹ ಅವಕಾಶ ಈ ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಒಂದು ರಾಶಿಯ, ಅಂದರೆ ಮೇಷರಾಶಿಯ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಾರೆ ಅಂತಹವರಿಗೆ ಸ್ವಲ್ಪ ವಿದ್ಯಾರ್ಜನೆಯಲ್ಲಿ ಸಾಧನೆ ಕಡಿಮೆ ಆಗತ್ತೆ, ಸ್ವಲ್ಪ ಹಿನ್ನಡೆ ಆಗುವಂತಹ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಮತ್ತು ಈ ರಾಶಿಯ ಯಾರು ಮೇಷರಾಶಿಯವರಿರ್ತಾರೆ, ಅವರ ಮನೆಯಲ್ಲಿ ಇರತಕ್ಕಂತಹ ವಯೋವೃದ್ಧರು ಯಾರಿರ್ತಾರೆ, ಅವರಿಗೆ ಕಫದಿಂದ ಬರತಕ್ಕಂತಹ ಸಮಸ್ಯೆ, ಕೆಮ್ಮು ಅಥವಾ ಜ್ವರ ಬಾಧಿಸುವಂತಹ ಅವಕಾಶಗಳು ಕೂಡ ಸ್ವಲ್ಪ ಹೆಚ್ಚಾಗಿ ಕಂಡುಬರುವಂತೆ ಇದೆ. ಇದಿಷ್ಟನ್ನು ಹೊರತುಪಡಿಸಿದರೆ ಆದಾಯವೆಲ್ಲವೂ ಕೂಡ ಈ ವಾರದಲ್ಲಿ ಚೆನ್ನಾಗಿಯೇ ಇರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರವೂ ಕೂಡ ಚೆನ್ನಾಗಿಯೇ ನಡೆಯುವಂಥದ್ದು, ವಿದೇಶದ ವ್ಯಾಪಾರದಲ್ಲಿ ಕೂಡ ಹೆಚ್ಚಿನ ಒಂದು ಅವಕಾಶಗಳು ಒದಗಿ ಬರತಕ್ಕಂಥದ್ದು, ಈ ಎಲ್ಲವೂ ಕೂಡ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಕಂಡುಬರುವಂತಹ ಫಲಗಳು. ನೀವು ಬಹಳ ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಈ ವಾರದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದರಿಂದಾಗಿ ನಿಮ್ಮ ವ್ಯವಹಾರವೆಲ್ಲವೂ ಕೂಡ ವೃದ್ಧಿಯಾಗತ್ತೆ. ವೃಷಭರಾಶಿ. ವೃಷಭರಾಶಿಯವರಿಗೆ ನಿಮ್ಮ ಮಾತೃಶ್ರೀಯವರ, ಅಂದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಚೇತರಿಕೆ ಕಂಡುಬರುತ್ತೆ. ಅವರು ದಿನೇ ದಿನೇ ಹೆಚ್ಚಿನ ಒಂದು ರೀತಿಯ ಒಂದು ಅವರು ಉತ್ತಮವಾದಂತಹ ಆರೋಗ್ಯ ಕಾಣ್ತಾ ಇದ್ದಾರೆ ಎನ್ನುವ ಲಕ್ಷಣ ಕಂಡುಬರುವಂತೆ ಇದೆ. ಆದರೆ ನೀವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನಗಳು ಕಂಡುಬರುವಂಥದ್ದು, ಮನಸ್ತಾಪಗಳು ಉಂಟಾಗುವಂತಹ ಲಕ್ಷಣಗಳು ಇದೆ. ಆ ನಿಟ್ಟಿನಲ್ಲಿ ಹೆಚ್ಚಾಗಿ ಮಾತನಾಡದೇ ಇದ್ದರೆ ತುಂಬ ಕ್ಷೇಮ. ಮತ್ತು ಮಹಿಳೆಯರು ಯಾರಾದರೂ ಕೂಡ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಈ ವಾರ ಪ್ರಯತ್ನ ಪಡಿ, ನಿಮಗೆ ಸುಲಭವಾಗಿ ಉದ್ಯೋಗ ಲಭಿಸುವಂತಹ ಲಕ್ಷಣಗಳು ಇದೆ. ಇನ್ನು ಯಾವುದಾದ್ರೂ ಪಾಲುದಾರಿಕೆಗೆ ಏನಾದರೂ ಕೈ ಹಾಕಬೇಕು ಅಂತಿದ್ದರೆ ಈ ವಾರದಲ್ಲಿ ಆ ಕೆಲಸವನ್ನು ಮಾಡಬೇಡಿ. ಅಥವಾ ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದರೂ ಕೂಡ ಈ ವಾರದಲ್ಲಿ ಬೇಡ, ಸ್ವಲ್ಪ ಅದನ್ನು ಮುಂದೂಡಿಕೊಂಡ್ರೆ ತುಂಬ ಕ್ಷೇಮವಾಗತ್ತೆ. ಮತ್ತು ಇನ್ನು ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಈ ರಾಶಿಯವರ ಮಕ್ಕಳು ಯಾರು ಇದ್ದರೆ ಅವರಿಗೆ ವಿದ್ಯಾರ್ಜನೆಯಲ್ಲಿ ಉತ್ತಮವಾದಂತಹ ಅವಕಾಶಗಳು ಬರ್ತಕ್ಕಂಥದ್ದು, ಮತ್ತು ವಿದ್ಯೆಯಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶಗಳು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಾ ಇರುವಂಥದ್ದು. ಒಟ್ಟಾರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವ ಯೋಗ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ 1-2 ದಿವಸ ವಿಪರೀತವಾದಂತಹ ಆದಾಯ ಬರುವಂತಹ ಅವಕಾಶ ಇದೆ. ಆದರೆ ಮತ್ತೆ 2 ದಿವಸದಲ್ಲಿ ಇದ್ದಕ್ಕಿದ್ದಾಗೆ ವಿಪರೀತ ಖರ್ಚುಗಳನ್ನು ನೀವು ನೋಡ್ತೀರಾ. ನೋಡಿ, ಈ ಕಡೆ ಎರಡೂ ಫಲಗಳು ಕೂಡ ಈ ವಾರದಲ್ಲಿಯೇ ಬರ್ತಾ ಇದೆ, ಆದಾಯವೂ ಹೆಚ್ಚಿಗೆ ಬರ್ತಾ ಇದೆ, ತಕ್ಷಣದಲ್ಲಿಯೇ ಹೆಚ್ಚಿನ ಖರ್ಚುಗಳು ಕೂಡ ಬರ್ತಾ ಇರತಕ್ಕಂಥದ್ದು, ಮನೆಗೆ ಬಂಧು ಬಾಂಧವರು ಹೆಚ್ಚಾಗಿ ಬರುವಂಥದ್ದು, ಅದರಿಂದಲೂ ಕೂಡ ಸ್ವಲ್ಪ ಹೆಚ್ಚಾಗಿ ಖರ್ಚುಗಳು ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ವಾರದಲ್ಲಿ ಇದೆ. ಇದರ ಜೊತೆಗೆ ಈ ವಾರದಲ್ಲಿ ನೀವು ಜೀವನಕ್ಕೆ ಅತಿ ಮುಖ್ಯವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಯೋಗ ಇದೆ. ಅದನ್ನು ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದ ಫಲವನ್ನು ಕಾಣ್ತೀರಾ.
ಆ ಒಂದು ತೀರ್ಮಾನದಲ್ಲಿ ಸ್ವಲ್ಪ ಏನಾದರೂ ಎಡವಟ್ಟು ಮಾಡಿಕೊಂಡಿದ್ದೆ ಆದರೆ ತೊಂದರೆಗೂ ಕೂಡ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶ ಇದೆ. ಹಾಗಾಗಿ ನೀವು ಈ ವಾರದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ತುಂಬ ಎಚ್ಚರಿಕೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿ ತೆಗೆದುಕೊಳ್ಳಿ. ಅದರಿಂದ ಉತ್ತಮ ಫಲ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕೂಡ ಹೆಚ್ಚಿನ ಒಂದು ಆದಾಯದಲ್ಲಿ ವೇತನ ಹೆಚ್ಚಳ ಆಗುವಂಥದ್ದು ಈ ಎಲ್ಲ ಅವಕಾಶವೂ ಇದೆ. ಹಾಗಾಗಿ ನೌಕರಿಯಲ್ಲಿರೋರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಕೂಡ ಅನುಕೂಲಕರವಾಗಿರುವಂತಹ ವಾತಾವರಣ ಇದೆ. ಆದರೆ ನೀವು ಮಾತನಾಡುವ ನೀವು ಬಹಳ ಒಳ್ಳೆಯ ವಾಗ್ಮಿಗಳು, ನೀವು ಚೆನ್ನಾಗಿ ಮಾತನಾಡುವ ಅವಕಾಶ ಇದೆ. ಆದರೆ ಸ್ವಲ್ಪ ಮಧುರವಾಗಿ ಮಾತನಾಡಿ ಈ ಕೆಲವು ಸಮಸ್ಯೆಗಳು ಬರೋದನ್ನು ಸುಲಭವಾಗಿ ಗೆಲ್ಲುವ ಪ್ರಯತ್ನವನ್ನು ನೀವು ಮಾಡಿದ್ದೇ ಆದರೆ ವಾರ ಎಲ್ಲವೂ ಕೂಡ ಸುಖಾಂತ್ಯವಾಗಿರುತ್ತೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಫಲಗಳು, ಅಂದರೆ ಒಂದು ರೀತಿ ಖುಷಿ ಖುಷಿಯಾಗಿ ಇರತಕ್ಕಂತಹ ವಾರ ನಿಮ್ಮ ಪಾಲಿಗೆ ಈ ವಾರ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಅಲಂಕಾರಿಕ ವಸ್ತುಗಳನ್ನು, ಕಾಸ್ಮೆಟಿಕ್ಸ್ ಈ ಥರದನ್ನೆಲ್ಲ ಒಂದು ರೀತಿ ಖರೀದಿ ಮಾಡ್ತಕ್ಕಂಥದ್ದು, ವಿಶೇಷವಾದಂತಹ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಬಹಳ ಒಂದು ರೀತಿಯ ಲವಲವಿಕೆಯಿಂದ ಇರುವಂಥದ್ದು, ಶುಭ ಕಾರ್ಯಗಳಿಗೆ ನೀವು ಹೋಗಿ ಭೇಟಿಯನ್ನು ನೀಡ್ತಕ್ಕಂಥದ್ದು, ಇದರ ಜೊತೆಗೆ ನೀವು ಮನೆಯವರೆಲ್ಲರಿಗೂ ಕುಟುಂಬದವರ ಜೊತೆಯಲ್ಲಿ ಎಲ್ಲಿಯಾದರೂ ಕೂಡ ಒಂದು ಪ್ರಯಾಣವನ್ನು ಮಾಡುವಂಥದ್ದು, ಮೋಜಿಗಾಗಿ ಎಲ್ಲಾದರೂ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಇವೆಲ್ಲವೂ ಇದೆ. ಇವೆಲ್ಲವೂ ನೋಡಿದಾಗ ಏನನ್ಸುತ್ತೆ, ಬಹಳ ಖುಷಿಯಾಗಿದ್ದೀರಾ ಈ ವಾರ ನೀವು ಅನ್ನುವುದು ಚೆನ್ನಾಗಿ ಗೋಚರವಾಗುವಂಥದ್ದು. ಹಾಗಾಗಿ ಕಟಕರಾಶಿಯವರಿಗೆ ಈ ವಾರದಲ್ಲಿ ಚೆನ್ನಾಗಿದೆ. ಆದರೆ ಸ್ವಲ್ಪ ಎಡವಿದರೆ ಮಾತ್ರ ಸ್ವಲ್ಪ ಸಮಸ್ಯೆಗೆ ಸಿಕ್ಕಿ ಹಾಕ್ಕೊಳ್ತೀರಾ. ಹೊರಗಡೆ ಹೋಗುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಯಾಣದಲ್ಲಿ ಇರಬಹುದು, ಪ್ರವಾಸದಲ್ಲಿ ಇರಬಹುದು. ಮತ್ತು ನೀವು ಮಾಡುವ ಯಾವುದೇ ಒಂದು ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾಡಿದ್ದೆ ಆದರೆ ತುಂಬ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಸಿಕ್ಕತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡದಿಂದ ಪ್ರಾರಂಭವಾಗುವಂತಹ ವಾರ ಇದಾಗಿದೆ. ನೀವು ಹೆಚ್ಚಿನ ಒಂದು ಮಾನಸಿಕ ತೊಳಲಾಟದಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ. ಅದರಿಂದಾಗಿ ಬಹಳ ಉದ್ವೇಗಕ್ಕೆ ಒಳಗಾಗಿ ಕೋಪ ತಾಪಗಳು ನಿಮ್ಮಲ್ಲಿ ಜಾಸ್ತಿಯಾಗುವಂತಹ ಲಕ್ಷಣ ಇದೆ. ಅದರಿಂದಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಮತ್ತು ನೀವು ಮನಸ್ಸನ್ನು ಸ್ವಲ್ಪ ಗೆಲ್ಲುವಂತಹ ಅವಕಾಶವನ್ನು ಮಾಡಿಕೊಳ್ಬೇಕಾಗತ್ತೆ. ನಾವಾಗೇ ನಾವು ಉದ್ವೇಗಕ್ಕೆ ಸಿಕ್ಕಾಕ್ಕೊಂಡು ಬೇರೆಯವರ ಮೇಲೆ ನಾವು ಆ ಕೋಪವನ್ನು ತೀರಿಸ್ಕೊಳ್ಳೋದ್ರಿಂದ ಎಲ್ಲರ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹ ಬಾಂಧವ್ಯ ಎಲ್ಲವನ್ನು ಕೂಡ ಕಳ್ಕೊಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಸಮಾಧಾನದಿಂದ ಇರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಲಕ್ಷಣ ಇದೆ. ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಒಂದು ಖರ್ಚನ್ನು ನೀವು ಮಾಡಬೇಕಾಗತ್ತೆ. ಈ ಒಂದು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಯಾವುದೋ ವಾಹನವನ್ನು, ಮನೆಯಲ್ಲಿರ್ತಕ್ಕಂತಹ ಹಳೆಯ ವಾಹನವನ್ನು ನಿಮಗೆ ಬೇಕಾಗುವಂತಹ ಬೆಲೆಯೇ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಯಾರೋ ಬರ್ತಾರೆ, ಅದು ಖರೀದಿಯಾಗತ್ತೆ. ಮತ್ತು ಹೊಸ ವಾಹನವನ್ನು ಕೂಡ ನೀವು ಕೊಂಡ್ಕೊಳ್ತೀರಾ. ವಾರದ ಕೊನೆಯ ಅರ್ಧ ಭಾಗದಲ್ಲಿ ಒಳ್ಳೊಳ್ಳೆಯ ಫಲಗಳನ್ನು ಕೂಡ ನೀವು ಕಾಣ್ತೀರಾ. ಜೊತೆಗೆ ನಿಮ್ಮ ಆದಾಯದಲ್ಲಿ ಕೂಡ ಸ್ವಲ್ಪ ಹೆಚ್ಚಾಗಿ ಹೆಚ್ಚಳವಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾರೆಲ್ಲ ಈ ದಿನಸಿ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂಥವರಿಗೆಲ್ಲ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರುವಂತೆ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಕೂಡ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಕನ್ಯಾರಾಶಿಯವರಿಗೆ ಸ್ವಲ್ಪ ನೀವು ಯಾವುದಾದರೂ ಷೇರುಗಳಲ್ಲಿ ಅಥವಾ ಹೂಡಿಕೆಯಲ್ಲಿ ಬಂಡವಾಳ ಹಾಕಬೇಕು ಅಂತಿದ್ದರೆ ಈ ವಾರ ಹಾಕಬೇಡಿ. ಹಾಕಿದರೆ ನಷ್ಟ ಆಗುವಂತಹ ಲಕ್ಷಣ ಇದೆ. ಅದಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಕನ್ಯಾರಾಶಿಯವರಿಗೆ ಬಹಳ ಉತ್ತಮ ಯೋಗಗಳು ಇದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಕನ್ಯಾರಾಶಿಯವರಿಗೆ ಯಾರಿಗಾದರೂ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದರೆ ಈ ವಾರದಲ್ಲಿ ಪ್ರಯತ್ನ ಪಡಿ, ಅದು ಶುಭ ಫಲವಾಗಿ ನಿಮಗೆ ಪರಿವರ್ತನೆಯಾಗತ್ತೆ. ಮದುವೆ ನಿಶ್ಚಯವಾಗುವಂತಹ ಅವಕಾಶಗಳು ಕೂಡ ಇರುವಂತೆ ಇದೆ. ವ್ಯವಹಾರಗಳೆಲ್ಲವೂ ಕೂಡ ಚೆನ್ನಾಗಿ ಆಗುವಂತೆ ಇದೆ. ಆದರೆ ವಿದೇಶಿ ಕಂಪನಿಗಳ ಜೊತೆಯಲ್ಲಿ ಯಾರಾದರೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಇದ್ದಿದ್ದೇ ಆದರೆ ಅಲ್ಲಿ ಸಣ್ಣ ಪುಟ್ಟ ತೊಡಕುಗಳು ನಿಮ್ಮ ಪಾಲಿಗೆ ಬರುವಂತೆ ಇದೆ. ಆ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಎಲ್ಲರಲ್ಲೂ ಕೂಡ ಒಂದು ರೀತಿಯ ಸಮಾಧಾನಕರವಾದ, ತೃಪ್ತಿಕರವಾದ ವಾತಾವರಣ ಇರುತ್ತೆ. ಹಾಗಾಗಿ ಕನ್ಯಾರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಸಣ್ಣ ಪುಟ್ಟ ತೊಂದರೆಗಳು ಸಣ್ಣ ಪುಟ್ಟದು ಬರುತ್ತೆ, ಆದರೆ ತನ್ನಷ್ಟಕ್ಕೆ ತಾನೇ ಅದು ಕೂಡ ಸರಿ ಹೋಗುವ ಲಕ್ಷಣ ಇದೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಯೋಗಗಳು ಇರ್ತಕ್ಕಂಥ ವಾರ.
ಎಲ್ಲ ಗ್ರಹಗಳು ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸುಸ್ಥಿತಿಯಲ್ಲಿ ಇದೆ. ಹಾಗಾಗಿ ದಿಢೀರಂಥ ಧನಾಗಮನ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಅಂದರೆ ಧನಲಾಭ ಹೆಚ್ಚಾಗಿ ಆಗುವಂತೆ ಇದೆ. ಮತ್ತು ನೀವು ಪ್ರಯಾಣವನ್ನು ಅಥವಾ ಪ್ರವಾಸವನ್ನು ಮಾಡುವಂತಹ ಅವಕಾಶ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಪ್ರಯಾಣದ ಕಾಲದಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಈ ಒಂದು ತುಲಾರಾಶಿಯವರ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ತುಲಾರಾಶಿಯವರು ಯಾರಾದರೂ ಕೂಡ ಈ ಪುಸ್ತಕಗಳನ್ನು ಬರೆಯುವ ಹವ್ಯಾಸ ಇದ್ದವರಾದರೆ ನಿಮ್ಮ ಪುಸ್ತಕಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂತಹ ಲಕ್ಷಣ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬಹುದಾಗಿದೆ. ವ್ಯಾಪಾರವೆಲ್ಲವೂ ಕೂಡ ಹೆಚ್ಚಿನ ಒಂದು ರೀತಿಯ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗುವಂತಹ ಲಕ್ಷಣ ಕಂಡು ಬರ್ತಾ ಇರೋದ್ರಿಂದ ನೀವು ಹೊಸ ಪ್ರಯತ್ನ ಮಾಡಬೇಕು ಅಂದರೆ ಈ ವಾರದಲ್ಲಿ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಬರುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳು ಕಂಡು ಬರುವಂಥದ್ದು. ಮೊದಲ ಎರಡು ದಿವಸದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅಷ್ಟು ಬಿಟ್ಟರೆ ವಾರವೆಲ್ಲವೂ ಕೂಡ ಉತ್ತಮವಾದಂತಹ ಫಲಗಳನ್ನೇ ನೀವು ಕಾಣ್ತೀರಾ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಮೊದಲ ಎರಡು ದಿವಸದಲ್ಲಿ ನೀವು ದಿಢೀರಂಥ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದಾಗಿ ನಷ್ಟವನ್ನು ಅನುಭವಿಸುವಂತಹ ಒಂದು ಅವಕಾಶ ಒದಗಿ ಬರುತ್ತೆ. ಹಾಗಂತ ನೀವು ಧೃತಿಗೆಡೋದು ಬೇಡ, ಸ್ವಲ್ಪ ಆತ್ಮಸ್ಥೈರ್ಯದಿಂದ ಇದ್ದದ್ದೇ ಆದರೆ ಮುಂದಿನ ವಾರದ 5 ದಿನಗಳಲ್ಲಿ ಕೂಡ ಉತ್ತಮ ಫಲಗಳನ್ನು ನೀವು ಕಾಣೋದಕ್ಕೆ ಅವಕಾಶ ಇದೆ. ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ದ್ವಿಗುಣವಾಗುವಂತಹ ಲಕ್ಷಣಗಳು ಇದೆ. ಜೊತೆಗೆ ನೀವು ಕೈಗೊಳ್ತಾ ಇರತಕ್ಕಂತಹ ಯಾವುದೋ ಹೊಸ ಒಂದು ಕೆಲಸದಲ್ಲಿ ಹೆಚ್ಚು ಹೆಚ್ಚಿನ ಒಂದು ನಿಮಗೆ ಬೇಡಿಕೆ ಬರುವಂತಹ ಲಕ್ಷಣಗಳು ಇದೆ. ಈ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂತಹ ಕೆಲವು ಅಂದರೆ ಯಾವುದೋ ಕಲಾವಿದರಿರಬಹುದು ಅಥವಾ ಚಿತ್ರಕಲೆಗಾರರಿರಬಹುದು, ವಿನ್ಯಾಸಗಾರರಿರಬಹುದು, ಇಂಥವರಿಗೆಲ್ಲರಿಗೂ ಕೂಡ ಹೆಚ್ಚಿನ ಬೇಡಿಕೆ ಬರುವಂತಹ ಲಕ್ಷಣಗಳಿದೆ. ಅದರಿಂದಾಗಿ ನಿಮ್ಮ ವ್ಯಾಪಾರ ವೃದ್ಧಿಸುವಂತೆ ಇದೆ. ನೀವು ಭೂಮಿಯ ಒಂದು ವ್ಯವಹಾರಕ್ಕೆ ಏನಾದರೂ ಕೈ ಹಾಕಬೇಕು ಅಂತ ಇದ್ದರೆ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ದಿನಗಳು ಮುಂದೂಡಿ, ಈ ತಕ್ಷಣಕ್ಕೆ ಆ ಕೆಲಸ ಬೇಡ, ಪ್ರಯತ್ನ ಬೇಕಾದರೆ ಮಾಡಿ, ಆದರೆ ತೀರ್ಮಾನವನ್ನು ಈ ವಾರದಲ್ಲಿ ಮಾಡೋದು ಬೇಡ. ಹಾಗಾಗಿ ಕೆಲವೆಲ್ಲವೂ ಕೂಡ ಶುಭವಾಗಿ ಇರೋದರಿಂದ, ಜೊತೆಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯುತ್ತಮವಾಗಿದೆ. ನೀವು ಏನಾದರೂ ಹೊಸ ಪ್ರಯತ್ನ ಮಾಡಬೇಕು, ಹೊಸ ಯಾವುದಾದ್ರೂ ವ್ಯಾಸಂಗಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂದರೆ ಈ ವಾರದಲ್ಲಿ ಮಾಡಿಕೊಳ್ಳಿ. ಅದರಲ್ಲಿ ನಿಮಗೆ ಒಳ್ಳೆಯ ಫಲಗಳು ಕೂಡ ಕಂಡು ಬರುವಂತೆ ಇದೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ನೋಡಿ, ಎಷ್ಟೋ ವಾರಗಳಿಂದ ತುಂಬ ಕಷ್ಟಪಟ್ಟಿದ್ದೀರಿ, ಈ ವಾರದಲ್ಲಿ ನಿಮಗೆ ಉತ್ತಮ ಫಲಗಳು ಕಂಡು ಬರ್ತಾ ಇದೆ. ನಿಮ್ಮ ವ್ಯಾಪಾರವೂ ವ್ಯವಹಾರವೂ ವೃದ್ಧಿಯಾಗ್ತಾ ಇದೆ. ಜೊತೆಗೆ ಏನಪ್ಪ ಅಂತಂದರೆ, ನಿಮಗೆ ಒಂದೇ ಒಂದು ಸಮಸ್ಯೆ ಅಂದರೆ ಈ ವಾರದಲ್ಲಿ ಆರೋಗ್ಯದ ಸಮಸ್ಯೆ. ಆರೋಗ್ಯದಲ್ಲಿ ಕೂಡ ಯಾವ ರೀತಿಯ ಸಮಸ್ಯೆ ಬರ್ತಾ ಇದೆ, ಇದ್ದಕ್ಕಿದ್ದಾಗೆ ಹೊಟ್ಟೆಯಲ್ಲಿ ಏನೋ ನೋವು ಬರತಕ್ಕಂಥದ್ದು ಅಥವಾ ಇನ್ನೇನೋ ಬಾಧೆ ಉಂಟಾಗುವಂಥದ್ದು, ಅಂದರೆ ಆಚೆ ಕಡೆ ನೀವು ಹೊರಗಡೆ ಊಟ ಏನು ಉಪಚಾರ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಅದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಮತ್ತು ನಿಮ್ಮ ತಂದೆಯವರ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಆಗುವಂತೆ ಇದೆ. ಅದು ನಿಮ್ಮ ಒಂದು ಆಸ್ತಿಯ ವಿಚಾರಕ್ಕೆ ಇರಬಹುದು. ನೀವು ಸಮಾಧಾನವಾಗಿ ಮಾತನಾಡ್ಕೊಂಡಿದ್ದೆ ಆದರೆ ಮಿತ್ರಾರ್ಜಿತವಾಗಿ ಬರಬೇಕಾಗಿರ್ತಕ್ಕಂಥ ಆಸ್ತಿ ನಿಮ್ಮ ಪಾಲಿಗೆ ಸುಲಭವಾಗಿ ಬರುವ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ಅದನ್ನು ಯಾವುದೇ ಕಲಹದ ರೂಪದಲ್ಲಿ ಹೋಗದಿರಾ, ಸಮಾಧಾನವಾಗಿ ಮಾತನಾಡಿಕೊಂಡು ಸರಿಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಪಾಲಿಗೆ ಲಾಭ ಸಿಕ್ಕುವಂತೆ ಇದೆ. ಸ್ವಲ್ಪ ನೀವು ಕುಟುಂಬದವರ ಜೊತೆಯಲ್ಲಿ ಸ್ವಲ್ಪ ಗುರುರಾಯರ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು, ಇದಿಷ್ಟನ್ನು ಮಾಡಿಕೊಂಡ್ರೆ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣೋದಕ್ಕೆ ಅವಕಾಶ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ಕಂಡರೂ ಕೂಡ ಮನಸ್ಸಿನ ಸ್ಥಿತಿಯಲ್ಲಿ ಮಾತ್ರ ಸ್ವಲ್ಪ ಅಸಮಾಧಾನ ಇರತಕ್ಕಂತಹ ವಾರ ನಿಮ್ಮ ಪಾಲಿಗೆ ಈ ವಾರವಾಗಿದೆ. ಈ ಮಕರ ರಾಶಿಯವರು ಮಧ್ಯಭಾಗದಲ್ಲಿ ಮೊದಲ ಮಧ್ಯದ ಒಂದು ಅಂದರೆ 3-4ನೇ ದಿವಸದಲ್ಲಿ ಉತ್ತಮವಾದಂತಹ ಲಾಭವನ್ನು ಗಳಿಸ್ತೀರಾ. ಮೊದಲ 2 ದಿವಸದಲ್ಲಿ ಸ್ವಲ್ಪ ನಷ್ಟವನ್ನು ಕಾಣುವಂಥ ಯೋಗ ಇದೆ. ವಾರದ ಕೊನೆಯ ಭಾಗದಲ್ಲಿ ಒಂದು ರೀತಿಯ ಸಮಾಧಾನಕರವಾಗಿರ್ತಕ್ಕಂತಹ ಸ್ಥಿತಿ, ಅಂದರೆ ಈ ವಾರದಲ್ಲಿ 3 ರೀತಿಯ ಫಲಗಳನ್ನು ಕೂಡ ನೀವು ನೋಡುವಂತಹ ಅವಕಾಶ ಇದೆ. ಆದರೆ ಮಾತ್ರ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ನೀವು ಅನುಭವಿಸ್ತೀರಾ. ವಾತ ಪ್ರಕೋಪದಿಂದ
ನೀವು ಸ್ವಲ್ಪ ಹೊಟ್ಟೆ ನೋವು ಬರುವಂಥದ್ದು, ಸೊಂಟ ನೋವು, ಬೆನ್ನು ನೋವುಗಳು, ಈ ರೀತಿ ಕೀಲುಗಳಲ್ಲಿ ಬರ್ತಕ್ಕಂತಹ ನೋವುಗಳು, ಇದೆಲ್ಲವೂ ಕೂಡ ನಿಮ್ಮನ್ನು ಹೆಚ್ಚಾಗಿ ಬಾಧಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಟ್ಟುಕೊಳ್ಳಿ. ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಿಯೇ ಆಗುತ್ತೆ. ಯಾರಾದರೂ ಕೂಡ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸರಿಯಾದ ಪ್ರಯತ್ನ ಪಟ್ಟರೆ, ಯಾವುದಾದರೂ ನಿಮಗೆ ಬಡ್ತಿ ಆಗಬೇಕಾಗಿರೋದು ನಿಂತು ಹೋಗಿದ್ದರೆ ಈ ವಾರದಲ್ಲಿ ಅದು ಕೂಡ ಸಿಕ್ಕುವಂತೆ ಎಲ್ಲವೂ ಇದೆ. ಹಾಗಾಗಿ ವ್ಯವಹಾರವೆಲ್ಲವೂ ಚೆನ್ನಾಗಿದೆ, ಆರೋಗ್ಯದ ಕಡೆ ಗಮನ ಕೊಡಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲವೂ ವಾರವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗ್ರಹಗತಿಗಳ ಒಂದು ಸ್ಥಿತಿ ಬಹಳ ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿನ ಯಾವುದಾದರೂ ಹೊಸ ಯೋಜನೆಗಳಿಗೆ ಪ್ರಯತ್ನ ಪಡಬೇಕು ಅಂತಿದ್ದರೆ ಈ ವಾರದಲ್ಲಿ ಅದನ್ನು ಪ್ರಯತ್ನವನ್ನು ಪಡಬಹುದು. ಯಾರಿಗೆಲ್ಲ ವಧು ವರರಿಗೆ ಮದುವೆ ನಿಶ್ಚಯ ಆಗಿಲ್ಲ, ಎಲ್ಲರೂ ಕೂಡ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪ್ರಯತ್ನವನ್ನು ಪಟ್ಟಿದ್ದೇ ಆದರೆ ಮದುವೆ ನಿಶ್ಚಯವೇ ಆಗುವಂತಹ ಲಕ್ಷಣಗಳು ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಸಹೋದರರ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವಂತೆ ಇದೆ, ಅದಕ್ಕೆ ನಿಮ್ಮದೇ ಮುಂದಾಳತ್ವ ಇರುತ್ತೆ, ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಾ, ಅದರಿಂದ ಹೆಚ್ಚಿನ ಪ್ರಶಂಸೆಯನ್ನು ಕೂಡ ಪಡ್ಕೊಳ್ಳುವಂತೆ ಇದೆ. ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಹೆಚ್ಚಿನ ಪ್ರಶಂಸೆಗಳು ಸಿಕ್ಕುವಂಥದ್ದು, ಉತ್ತಮವಾದಂತಹ ಫಲಗಳು ಬರುವಂಥದ್ದು, ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಉಡುಗೊರೆಗಳು ಬರತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಮೀನರಾಶಿ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ವಾರ ಇದು. ಯಾರೆಲ್ಲ ಮೀನರಾಶಿಯ ವಿದ್ಯಾರ್ಥಿಗಳಿದ್ದೀರಾ, ನಿಮಗೆ ಎಲ್ಲ ರೀತಿಯ ಅಂದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡೋರಿಗಾದರೆ ಉತ್ತಮ ಒಂದು ಅವಕಾಶಗಳು ಸಿಕ್ಕತ್ತೆ. ಮಾಮೂಲಿ ಸಾಧಾರಣ ತರಗತಿಗಳಲ್ಲಿ ಓದ್ತಕ್ಕಂಥವ್ರಿಗಾದರೆ ಹೆಚ್ಚಿನ ಉತ್ತಮ ಫಲಿತಾಂಶಗಳು ಸಿಕ್ಕುವಂತೆ ಇದೆ. ಯಾರಿಗಾದರೂ ಕೂಡ ಈ ವಿದ್ಯಾರ್ಥಿಯ ವೇತನ ಏನಾದರೂ ಕೂಡ ಪ್ರಯತ್ನ ಪಡಬೇಕು ಅಂದರೆ ವಿದ್ಯಾರ್ಥಿ ವೇತನ ಸುಲಭವಾಗಿ ನಿಮ್ಮ ಪಾಲಿಗೆ ದಕ್ಕುವಂತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ಮೀನರಾಶಿಯವರಿಗೆ ವಿಶೇಷ ಲಾಭ ಆಗುವಂತೆ ಕಂಡುಬರುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಮೀನರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸುಗಮವಾಗಿಯೇ ಇದೆ. ಆದರೆ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಸ್ವಲ್ಪ ಕಿರುಕುಳಗಳು ಇರುವಂಥದ್ದು ಅಥವಾ ಮನಸ್ತಾಪಗಳು ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಘರ್ಷಣೆಗಳು ನಿಮಗೆ ಕಂಡುಬರುವಂಥದ್ದಿದೆ. ಸ್ವಲ್ಪ ನೀವು ಕೂಡ ಒಂದು ಶನಿದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದರಿಂದ ಈ ಕೆಲವು ಸಮಸ್ಯೆಗಳು ಬರೋದು ಒಂದು ರೀತಿ ತಡೆಯೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಮೀನರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುವಂತೆ ಇದೆ. ಆ ಒಂದು ಆರೋಗ್ಯದ ಕಡೆ ಕೂಡ ನೀವು ಹೆಚ್ಚಿನ ಗಮನವನ್ನು ಹರಿಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ನೋಡುವಾಗ ಈ 12 ರಾಶಿಗಳಲ್ಲಿ ಬಹುಶಃ ಈ ವಾರದಲ್ಲಿ ಎಲ್ಲರಿಗೂ ಕೂಡ ಆರ್ಥಿಕ ಸಮಸ್ಯೆ ಚೆನ್ನಾಗಿಯೇ ಇದೆ, ಆದರೆ ಆರೋಗ್ಯದಲ್ಲಿ ಮಾತ್ರ ನೆನೆ ಹೆಚ್ಚಿನ ಭಾಗದ ಜನಕ್ಕೆ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯಕ್ಕಾಗಿ ಸ್ವಲ್ಪ ನೀವು ಧನ್ವಂತರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ವಾರವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಶುಭವಾಗಿಯೇ ಇದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ.